ಎಲ್ಲ ಗ್ರಾಮದ ನಮ್ಮ ಜೆ ಡಿ ಎಸ್ ಮುಖಂಡ್ರೆ ಈ ದಿವಸ ಬಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಐತಿಹಾಸಿಕವಾದ ದಿವಸ. ಕಾರಣ ಏನು ಅಂದರೆ, ಭಾಳ ವರ್ಷಗಳಿಂದ ಬಲ್ಲ ಪಂಚಾಯಿತಿ ಅಂದರೆ ಇದು ಒಂದು ಕೆಟ್ಟ ಪಂಚಾಯಿತಿ ಅಂತೇಳಿ ಒಂದು ಹೆಸರನ್ನು ಪಡ್ಕೊಂಡಿತ್ತು. ಕಾರಣ ಯಾವಾಗಲೂ ಗ್ಯಾಲೆಟ್ಗಳು, ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ, ಯಾವುದೇ ರೀತಿ ನಮ್ಮ ಮೆಂಬರ್ಸ್ಗೆ ಸದಸ್ಯರಿಗೆ ಒಂದು ಸ್ವತಂತ್ರವಾದ ಅವರ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಒಂದು ಕಾಲಾವಕಾಶನೂ ಇರಲಿಲ್ಲ. ಆದರೆ ಈ ಸಲ ಇದು ಪೂರ್ಣವಾಗಿ ಬೇರೆ ರೀತಿ ಒಂದು ಮುಖವನ್ನು ಪಡ್ಕೊಂಡಿದೆ. ಕಾರಣ ಇಷ್ಟೇ, ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ನಮ್ಮ ಹರೀಶ್ ಆಗ್ಬೋದು, ಮುನಿಯಪ್ಪನವರಾಗ್ಬೋದು, ಯಾರ್ಯಾರು ನಮ್ಮ ಜೆ ಡಿ ಎಸ್ ಮುಖಂಡರು ಇದ್ದಾರೆ, ಅವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಒಂದು ಹೊಸ ಅಧ್ಯಾಯವನ್ನು ನಾವು ಈ ಒಂದು ಬಲ್ಲ ಪಂಚಾಯಿತಿಯಲ್ಲಿ ತೆರೆದಿದ್ದೇವೆ. ಕಾರಣ ಇಷ್ಟೇ, ಈ ಎಲೆಕ್ಷನ್ ಆದಾಗಲಿಂದಲೂ ಇದುವರೆಗೂ ಈ ಬಲ್ಲ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದ ಒಂದು ಗೊಂದಲನೂ ಇಲ್ಲ. ಅವರವ್ರ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ನಡೆದಿರ್ತಕ್ಕಂಥ ಚುನಾವಣೆ ಅಂದರೆ ಈ ಅಧ್ಯಕ್ಷ ಚುನಾವಣೆ ಅವಿರೋಧವಾಗಿ ನಡೆದಿದೆ. ಅವಿರೋಧವಾಗಿ ನಡೆದಿರ್ತಕ್ಕಂಥ ಚುನಾವಣೆ ನೋಡಿದ್ರೆ ಎಲ್ಲ ನಮ್ಮ ಸದಸ್ಯರು ಒಗ್ಗಟ್ಟಿಂದ ಇಂದು ಈ ಜೆ ಡಿ ಎಸ್ ಮುಖಾಂತರ ಇವತ್ತು ಅಧ್ಯಕ್ಷನ ಚುನಾವಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಈಗ ಎಮ್ ಎನ್ ಹತ್ತ ಪಂಚಾಯಿತಿನೂ ನಿಮ್ಮ ತಕ್ಕೆಗೆ ಜೆ ಡಿ ಎಸ್ ತಕ್ಕೆ ಬಂತು, ಒಂದೊಂದೇ ವೃದ್ಧಿ ಆಗ್ತಿದೆ, ಅದಕ್ಕೆ ಕಾರಣ ಹೇಳ್ತೀನಿ. ಕಾರಣ ಏನು ಅಂತೇಳಿದ್ರೆ, ಹೋದ ಸಲ ಯಾರು ಶಾಸಕರಾಗಿದ್ದರು, ಈ ಸಲದ ಶಾಸಕರಲ್ಲ ಹಿಂದಿನ ಶಾಸಕರೂ ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಮತ್ತು ಈಗಿರ್ತಕ್ಕಂಥ ಶಾಸಕರು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದು ಈಗ ನೀವು ರಸ್ತೆಗಳನ್ನು ಬೇರೆ ಇದನ್ನು ನೋಡಿದ್ರೆ ಗೊತ್ತಾಗ್ತದೆ. ಆದ್ದರಿಂದ ಕುಮಾರಸ್ವಾಮಿಯವರ, ಕುಮಾರಣ್ಣವರ ನೇತೃತ್ವದ ಸರ್ಕಾರ ಇದ್ದಾಗ ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇತ್ತು, ವಿಶೇಷವಾಗಿ ನಮ್ಮ ರೈತ ವರ್ಗದ ಜನರಿಗೆ, ಬಡವರ್ಗದ ಜನರಿಗೆ, ದಲಿತ ವರ್ಗದ ಜನರಿಗೆ ಯಾವ ರೀತಿ ಅವರು ಸಾಥನ್ನ ಕೊಡ್ತಾ ಇದ್ದರು ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಆದ್ದರಿಂದ ಜನ ಬೇಸತ್ತು ಇವತ್ತು ಕುಮಾರಣ್ಣನವರ ಒಂದು ನೇತೃತ್ವದಲ್ಲಿ ಇಡೀ ತಾಲೂಕಿನಲ್ಲಿ, ಮತ್ತು ಸಮೃದ್ಧಿ ಮಂಜುನಾಥ್ ಅವರೂ ಅಷ್ಟೇ, ಅವರು ಸೋತೋದ್ರೂ ಸಹ ಸತತವಾಗಿ ನಮ್ಮ ಜನದ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು. ಆದ ಕಾರಣ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಎಲ್ಲ ಒಂದೊಂದು ತೆಕ್ಕೆಗೆ ಬರ್ತಾ ಇದೆ. ಮುಂದಿನ ಚುನಾವಣೆಗೆ ಇದು ಒಂದು ನಾಂದಿ ಅಂತ ನಾನು ಹೇಳ್ತೇನೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಗೆಲ್ತಕ್ಕಂಥದ್ದು ಸೂರ್ಯನು ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಅಂತ ನಾನು ಹೇಳ್ತೇನೆ. ಈ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಈಗ ಏನು ಇವರು ಯುನಾನಿಮಸ್ ಆಗಿ ಆಗಿದ್ದಾರೆ, ಅವಿರೋಧವಾಗಿ ಆಗಿದ್ದಾರೆ, ಇನ್ನು ಮುಂದೆನೂ ಸಹ ಯಾವ್ಯಾವ ಸ್ಕೀಮ್ಸ್ ಬರ್ತದೆ, ಯಾವ್ಯಾವ ಅನುದಾನ ಬರ್ತದೆ, ಅದರಲ್ಲಿ ಯಾವುದೇ ಲೋಪ ಇಲ್ಲದೆ ಎಲ್ಲ ಹಳ್ಳಿಗಳಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸ್ಕೋಬೇಕು ಅಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಯಾಕೆಂತೇಳಿದ್ರೆ ಇವತ್ತು ಬಹುಶಃ ಟಿ ಚೆನ್ನೈನವರು ಎಷ್ಟೋ ವರ್ಷ ಆಗೋಗಿದೆ ಹೋಗಿ ಎಲ್ಲಿ ಕೋಲಾರದಲ್ಲಿ, ಇವತ್ತು ಟಿ ಚೆನ್ನೈನವ್ರನ್ನ ನಾವು ಜ್ಞಾಪಕ ಮಾಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿ ಹೋಗಿರ್ತಕ್ಕಂಥ ಕೆಲಸ ಆ ರೀತಿ ಇದೆ. ಇದು ಅಧಿಕಾರ ಬರೋದು ಹೆಚ್ಚಲ್ಲ, ಅಧಿಕಾರ ಬರ್ತದೆ, ಅದೇ ಅಧಿಕಾರವನ್ನು ಉಳಿಸಿಕೊಂಡು ಆ ಅಧಿಕಾರದ ಅವಧಿಯಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ ಅಂತೇಳಿ. ಇವತ್ತು ನಾಳೆ ಏನಾದರೂ ಬಂದರೆ, ಇಲ್ಲಪ್ಪ ಹರೀಶ್ ತಂಡ ಚೆನ್ನಾಗಿ ಮಾಡ್ತು, ಮುನಿಯಪ್ಪನವ್ರ ತಂಡ ಚೆನ್ನಾಗಿ ಮಾಡ್ತು ಅನ್ನೋ ಒಂದು ದೃಷ್ಟಿ ಇರಬೇಕು. ಆ ಒಂದು ಹೆಸರನ್ನು ಬಿಟ್ಟು ಹೋಗಬೇಕು, ಯಾಕೆಂದರೆ ಯಾರೂ ಶಾಶ್ವತ ಅಲ್ಲ. ಆ ಶಾಶ್ವತ ಅಲ್ಲದೇ ಇರೋ ಸಮಯದಲ್ಲಿನೂ ನಾಳೆ ನಾವು ಹೋದ್ರೂ ಇಂಥವರು ಇಂಥ ಕೆಲಸ ಮಾಡೋಗಿದ್ದಾರೆ ಅಂತೇಳಿ, ಆ ಹೂವಿನ ಸ್ವಚ್ಛತೆ ಆಗಿದೆಯೋ ಆ ರೀತಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ
ಎಲ್ಲ ಸದಸ್ಯರಲ್ಲೂ ಮತ್ತು ಅಧ್ಯಕ್ಷರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ. ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮತ್ತು ಮುಖಂಡರ ಸೌಮ್ಯತೆ ಬೇರೆ ಕಾರಣಗಳಿಂದ ಅರಿತೆ. ನಾನು ಮೊದಲೇ ಬಂದಾಗ ಹೇಳಿದೆ, ಇದಕ್ಕೊಂದು ಕೆಟ್ಟ ಪಂಚಾಯಿತಿ ಅಂತೇಳಿ ಕೆಟ್ಟ ಹೆಸರು ಬಂದಿತ್ತು. ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಮುಖಂಡರ ಒಂದು ಮುಂದಾಳತ್ವದಲ್ಲಿ ಅದನ್ನು ಅವರವರೇ ಬರೆಸ್ಕೊಂಡು ಯಾರೂ ಅದನ್ನು ಹೇಳ್ಕೊಡೋಕ್ಕಾಗಲ್ಲ. ಈ ರೀತಿ ನಡ್ಕೊಳ್ಳಿ, ಈ ರೀತಿ ನಡ್ಕೊಳ್ಳಿ ಅಂತೇಳಿ ಯಾವ ರೀತಿ ಹೇಳಿ, ಇವಾಗ ಗಂಡ ಹೆಂಡತಿಯರಿಗೆ ಈ ರೀತಿ ನಡ್ಕೊಳ್ಳಿ ಅಂತ ಯಾರಾದರೂ ಪಾಠ ಇದೆಯಾ? ಅವರೇ ಮಾಡ್ಕೋಬೇಕು. ಆ ರೀತಿ ಅವರೇ ಮಾಡ್ಕೊಂಡಿದ್ದಾರೆ ಈಗ ಆ ಸಾಮರಸ್ಯಕ್ಕೆ ಅವರು. ಅದಕ್ಕೂ ನಾವು ಬೆಂಬಲವನ್ನು ಸೂಚಿಸಿದ್ದೇವೆ. ಥ್ಯಾಂಕ್ ಯು, ನಿಮಗೆ ಧನ್ಯವಾದಗಳು.